ಒಂಬತ್ತರಿಂದ ಹತ್ತು ಗಂಟೆಗೆ ನಡೆಯುವ ಶುಭ ಲಗ್ನದಲ್ಲಿ ಸೂರ್ಯಪ್ರಕಾಶ್ ಅವರ ಏಕೈಕ ಪುತ್ರ ಚಿರಂಜೀವಿ ರಾಜಕುಮಾರನಿಗೆ ದಿವಂಗತ ಜನಾರ್ದನ್ ರವರ ಪುತ್ರಿ ಪ್ರಿಯಾಳನ್ನು ಕೊಟ್ಟು ವಿವಾಹ ಮಾಡಲು ಗುರು ಹಿರಿಯರು ನಿಶ್ಚಯಿಸಿದ್ದಾರೆ. ತಾಂಬೂಲ ಬದಲಾಯಿಸಿಕೊಳ್ಳಿ. ಆಯ್ತಾಯ್ತು. ಇಲ್ಲಿ ಬರಕೋದೆ? ನನ್ನ ಎರಡು ಪ್ರಶ್ನೆಗೆ ಉತ್ತರ ಕೊಡು. ಇನ್ನು ಯಾವತ್ತು ನಾನು ನಿನ್ನ ಡಿಸ್ಟರ್ಬ್ ಮಾಡಲ್ಲ ಕೃಷ್ಣ. ನನ್ನ ಪ್ರೀತಿಸ್ತಿದ್ದೀನಿ ಅಂತ ಒಂದೇ ಒಂದ್ ಸರ್ತಿ ಹೇಳು. ನಾನು ಜೀವನ ಪೂರ್ತಿ ನಿನಗೋಸ್ಕರ ಕಾಯ್ತಿರ್ತೀನಿ ಕೃಷ್ಣ. ಇಲ್ಲ ಅಂದ್ರೆ ಯಾರೋ ಕಟ್ಟೋ ದಾಳಿಗೆ ನನ್ನ ಕುತ್ತಿನ ಕೊಟ್ಟು ನನ್ನ ಹಣೆ ಬರಹಣೆ ಎಷ್ಟು ಅಂತ ಸುಮ್ಮನಾಗ್ಬಿಡ್ತೀನಿ. ಪ್ರಿಯಾ, ನಾನು ಹೊಡಿಬೋದ್ ತಾನೆ, ನಾನು ಹೊಡೆದ್ರೆ ನೀವ್ ಯಾರು ಉಳಿಯಲ್ಲ. ಶೂಟ್ ಮಾಡ್ತೀಯಾ? ಮಾಡೋ ಮಾಡೋ. ನಿನ್ನ ಕಣ್ಣಲ್ಲಿರೋ ಬುಲೆಟ್ಗೆ ಈ ಕೃಷ್ಣನ್ ಕಂಡ್ರೆ ಎಷ್ಟು ಹೆದರಿಕೆ ಅಂತ. ನಾನ್ ಸಾವಿರ ಸಲ ನಿಜ ಹೇಳಿದ್ರು ಅದನ್ನೇ ಸುಳ್ಳು ಅಂತ ನೀವ್ ಆಗ್ತದಾದ್ರೆ ಇವತ್ತು ಆ ಸುಳ್ಳನ್ನೇ ಸತ್ಯ ಮಾಡ್ತೀನಿ. ನೀನೇನ ಸತ್ಯ ಮಾಡೋದು? ಇನ್ನೊಂದ್ಸಲಿ ನನ್ನ ತಂಗಿ ಹಿಂದೆ ಪ್ರೀತಿ ಪ್ರೇಮ ಅಂತ ಸುತ್ತಾಡಿದ್ರೆ ನಿನ್ನನ್ನು ಈ ಭೂಮಿ ಮೇಲೆ ಹುಟ್ಟಲಿಲ್ಲ ಅನಿಸ್ಬಿಡ್ತೇನೆ. ಇಷ್ಟು ದಿನ ನನಗೆ ನಿನ್ ತಂಗಿ ಮೇಲೆ ಅಂತ ಭಾವನೆ ಇರಲಿಲ್ಲ, ಆದ್ರೆ ಈಗ ಹೇಳ್ತೀನಿ ಕೇಳೋ. ಇವತ್ತಿಂದ ನಿನ್ ತಂಗಿನೇ ಪ್ರೀತಿಸ್ತೀನಿ, ಅವಳ ಜೊತೆನೆ ಕೊನೆ ತನಕ ಬಾಳ್ತೀನಿ. ಲೇ, ಅವಳು ಸುತ್ತ ಇರೋದು ತ್ರಿಮೂರ್ತಿಗಳ ಕಾವಲು, ಕಳ್ತನದಲ್ಲೂ ನೀನ್ ಅವಳು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂತಾದ್ರಲ್ಲಿ ನಿನ್ನ ಪ್ರೀತಿ ಕನಸು. ಕಾಣೋ ಕನಸನ್ನೇ ನನಸು ಮಾಡ್ಕೊಳ್ಳೋನೆ ನಿಜವಾದ ಕನಸುಗಾರ ಅಂತ ನಮ್ಮಣ್ಣ ಹೇಳ್ತಿರ್ತಾರೆ, ಅದನ್ನೇ ನಾನು ಮಾಡ್ತೀನಿ. ಕೊನೆಯದಾಗ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೋ. ಮಹಾಭಾರತದಲ್ಲಿ ಆ ಕೃಷ್ಣ ಮಾಡಿಸಿದ್ದು ಧರ್ಮಯುದ್ಧ, ಈ ಕೃಷ್ಣ ಮಾಡೋದು ಪ್ರೇಮ ಯುದ್ಧ. ಇದನ್ನ ನೀನೇ ಅಲ್ಲ, ನೀನ್ ಯಾರೇ ಬಂದ್ರು ತಡಿಯಕ್ಕಾಗಲ್ಲ.